बिग बॉस सीजन हत्र बगे सहजवागि साकष्टु निरीक्षेगळु इत्तु। ई बारिय बिग बॉस सीजन 10 बहळ अद्भुतवागि बहळ विभिन्नवागि मूडि बरुत्ते अन्नुवंत विश्वास मत्तु कुतूहल कूड एल्लरल्लू इत्तु। अदरंतिगे बिग बॉस प्रारंभवागिदे। ई बारिय बिग बॉस गे अवरु होग्तारंते, इवरु होग्तारंते, इवरु होग्लेबेकु, अवरु होगे होग्तारे, ई तरद ओंदष्टु चर्चेगळ नडुवे 10 जन बिग बॉस स्पर्धिगळु ओळग होगिरोदु कन्फर्म ಆಗಿದೆ। ಕೆಲವರು ಇನ್ನು ಯಾರು ಹೋಗ್ತಾರೆ, ವೈಲ್ಡ್ ಕಾರ್ಡ್ ಎಂಟ್ರಿ ಯಾರು ಆಗ್ತಾರೆ, ಇನ್ನೂ ಯಾರಾದರೂ ಹೋಗ್ತಾರಾ, ಈ ಎಲ್ಲ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ। ಅದರಲ್ಲೂ ಈ ಬಾರಿಯ ಬಿಗ್ ಬಾಸ್ ಸಖತ್ ಮಜವಾಗಿದೆ। ಯಾಕಂದರೆ ಸಿಕ್ಕಾಪಟ್ಟೆ ಟ್ರೋಲ್ ಆದವರು, ರೋಸ್ಟ್ ಆದವರು ಮತ್ತು ಗ್ಲ್ಯಾಮರ್ ಆಗಿರೋರು ಎಲ್ಲರೂ ಕೂಡ ಒಳಗೆ ಹೋಗಿದ್ದಾರೆ। ಕಾಮಿಡಿ, ಟ್ರಾಜಿಡಿ ಎಲ್ಲವೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಈ ಬಾರಿ ತುಸು ಹೆಚ್ಚೇ ನಡೆಯುತ್ತೆ ಅಂತ ಅಂದರೆ ಇಲ್ಲಿ ತಪ್ಪೇನಿಲ್ಲ। ಅದರಲ್ಲಿ ಆಶ್ಚರ್ಯಕರ ಬೆಳವಣಿಗೆ ಏನು ಅಂತ ಅಂದರೆ, ಬಿಗ್ ಬಾಸ್ ಮನೆ ಒಳಗೆ ಎಲ್ಲ ಸ್ಪರ್ಧಿಗಳು ಹೋದ ನಂತರ ಒಂದು ದಿನ ಆದ ಬಳಿಕ ಇದೀಗ ಬಿಗ್ ಬಾಸ್ ಮನೆ ಒಳಗೆ ಶಾಸಕರೊಬ್ಬರು ಎಂಟ್ರಿ ಕೊಟ್ಟಿದ್ದಾರೆ। ಹೌದು, ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ರಿಯಾಲಿಟಿ ಶೋಗೆ ಶಾಸಕರೊಬ್ಬರು ಎಂಟ್ರಿ ಕೊಟ್ಟಿರೋದು। ನಿಜವಾಗ್ಲೂ ಕೂಡ ಇದು ಸಹಜವಾಗಿಯೇ ಆಶ್ಚರ್ಯ ಆಗಿದೆ। ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಫೇಮಸ್ ಆಗಿದ್ದು ಅಂತ ಅಂದರೆ ಅದು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್। ಅಚ್ಚರಿ ಎನ್ನುವಂತೆ ಬಿಗ್ ಬಾಸ್ ಮನೆ ಪ್ರವೇಶವನ್ನು ಮಾಡಿದ್ದಾರೆ। ಎಲ್ಲ ಸ್ಪರ್ಧಿಗಳನ್ನು ಸುದೀಪ್ ಶನಿವಾರವೇ ದೊಡ್ಡ ಮನೆ ಒಳಗೆ ಕಳಿಸಿದರೆ ಒಂದು ದಿನ ತಡವಾಗಿ ಪ್ರದೀಪ್ ದೊಡ್ಡ ಮನೆ ಪ್ರವೇಶ ಮಾಡಿದ್ದಾರೆ। ಡೊಳ್ಳು ಕುಣಿತ ಮೂಲಕ ಅವರನ್ನು ಬಿಗ್ ಬಾಸ್ ಮನೆಗೆ ಸ್ವಾಗತ ನೀಡಲಾಗಿದೆ। ಈ ಸಂದರ್ಭದಲ್ಲಿ ಪ್ರದೀಪ್ ಈಶ್ವರ್ ಕಂಡು ಸ್ಪರ್ಧಿಗಳು ಅಚ್ಚರಿ ವ್ಯಕ್ತಪಡಿಸಿದ್ರು। ತುಕಾಲಿ ಸಂತು, ನಾವೊಬ್ಬ MLA ಜೊತೆ ಸ್ಪರ್ಧೆ ಮಾಡಬೇಕು ಅಂತ ಮಾತನಾಡಿದ್ರೆ ಅದಕ್ಕೆ ಪ್ರದೀಪ್, ನಾವು ಸೋಲೇಬೇಕು ಅಂತಾನೆ ಬೆಂಗಳೂರಿಗೆ ಬಂದವರು ಅಂತ ಉತ್ತರಿಸಿದ್ದಾರೆ। ಪ್ರದೀಪ್ ಈಶ್ವರ್ ಮನೆಗೆ ಬಂದಿರುವುದು ಹೊಸ ಕಳೆ ಬಂದಂತಾಗಿದೆ। ಒಬ್ಬ ಜನಪ್ರತಿನಿಧಿ ಎಷ್ಟು ದಿನ ಆ ಮನೆಯಲ್ಲಿ ಉಳಿಬಹುದು ಎನ್ನುವುದು ಅಚ್ಚರಿ. ಇನ್ನು ಚಾರ್ಲಿ ಮನೆಗೆ ಬರಲೇ ಇಲ್ಲ. ಈ ಬಾರಿ ಚಾರ್ಲಿ ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶ ಮಾಡಲಿದೆ ಅಂತ ವಾಹಿನಿ ಹೇಳ್ಕೊಂಡಿತ್ತು. ಚಾರ್ಲಿ ದೊಡ್ಡ ಮನೆಗೆ ಬಂದೇ ಬರ್ತಾನೆ ಅಂತ ಎಲ್ಲರೂ ನಿರೀಕ್ಷೆಯಿಂದ ಕಾಯ್ತಾ ಇದ್ರು. ಆದರೆ ಗ್ರ್ಯಾಂಡ್ ಓಪನಿಂಗ್ ಸಮಯದಲ್ಲಿ ಚಾರ್ಲಿ ಬರಲೇ ಇಲ್ಲ. ಇದೀಗ ಪ್ರದೀಪ್ ಈಶ್ವರ್ ಎಂಟ್ರಿ ಆಗಿರುವುದು ಸಹಜವಾಗಿ ಎಲ್ಲರ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂದರೆ ಒಬ್ಬ MLA ಕ್ಷೇತ್ರವನ್ನು ಬಿಟ್ಟು ಎಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆ ಒಳಗೆ ಇರುವುದಕ್ಕೆ ಸಾಧ್ಯ, ಆ ಕ್ಷೇತ್ರದ ಜನತೆಯ ಕಥೆ ಏನು, ಕ್ಷೇತ್ರದಲ್ಲಿ ಏನಾದರೂ ಸಮಸ್ಯೆ ಆದರೆ ಯಾರು ನೋಡ್ಕೊಳ್ತಾರೆ, ಇದೆಲ್ಲವೂ ಕೂಡ ಪ್ರಶ್ನೆ. ಅದೆಲ್ಲದಿಂದ ಹೊರತಾಗಿ ಪ್ರದೀಪ್ ಈಶ್ವರ್ ಒಳ್ಳೆ ಮಾತುಗಾರ. ಈ ಬಾರಿ ಅತಿ ಹೆಚ್ಚು ಟ್ರೋಲ್ ಆದ ಶಾಸಕ ಅಂತ ಅಂದರೆ ಅದು ಪ್ರದೀಪ್ ಈಶ್ವರ. ಇನ್ನು ಒಳಗಿರುವಂಥವರು ಕೆಲವರು ಹೆಡ್ಮಟನ್ ಇದ್ದಾರೆ ಅಂತ ಕೆಲವರು ಲೇವಡಿ ಮಾಡ್ತಿದ್ದಾರೆ. ಆ ಪೈಕಿ ಪ್ರದೀಪ್ ಈಶ್ವರ್ ಕೂಡ ಒಳಗೆ ಹೋಗಿರೋದ್ರಿಂದ ಇನ್ನೇನೇನು ಮಾತಾಡ್ತಾರೋ, ಇನ್ನೇನೇನು ಗಲಾಟೆ ಆಗುತ್ತೋ ಅನ್ನುವಂಥ ಚರ್ಚೆ ಶುರು ಆಗಿದೆ. ಅದನ್ನು ಹೊರತುಪಡಿಸಿದರೆ ಪ್ರದೀಪ್ ಈಶ್ವರ್ ಬಹಳ ದಿನಗಳ ಕಾಲ ಇರೋದಕ್ಕೆ ಸಾಧ್ಯವಾಗೋದಿಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗು ಬರಲಿ, ಟೂಸ್ಟ್ ಇರಲಿ ಅನ್ನುವಂಥ ಕಾರಣಕ್ಕೆ ಪ್ರದೀಪ್ ಈಶ್ವರ್ ಅವರನ್ನು ಒಳಗೆ ಕಳಿಸಿದ್ದಾರೆ ಅಷ್ಟೇ. ಬಹಳ ದಿನಗಳ ಕಾಲ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಬಿಗ್ ಬಾಸ್ ಮನೆಯೊಳಗೆ ಸುಮಾರು 2 ವಾರನಾದರೂ ಪ್ರದೀಪ್ ಈಶ್ವರ್ ಇದ್ದೇ ಇರ್ತಾರೆ. ಅವರಿದ್ರೇ ಇನ್ನಷ್ಟು ಮಜಾ ಇರುತ್ತೆ. ಯಾಕಂದರೆ ಅಲ್ಲಿರುವವರು ಕೆಲವರು ತುಂಬಾ ಮಾತಾಡೋರು ಇದ್ದಾರೆ. ಆ ಪೈಕಿ ಬುಲೆಟ್ ಪ್ರಕಾಶ್ ಮಗ ರಕ್ಷಕ್ ಮೇಲೆ ಕೂಡ ತುಂಬ ಜನಕ್ಕೆ ತುಂಬ ರೀತಿಯಾದಂಥ ಹೋಪ್ಸ್ ಇದೆ. ಈ ಬಾರಿ ಎಂಟರ್ಟೈನ್ ಅಂತೂ ಪಕ್ಕ. ಇನ್ನು ತುಕಾಲಿ ಸಂತು ಕೂಡ ಕಾಮಿಡಿ ಮಾಡೋದ್ರಲ್ಲಿ ಎತ್ತಿದ ಕೈ. ಸಂತು, ಬುಲೆಟ್ ಪ್ರಕಾಶ್ ಮಗ, ಪ್ರದೀಪ್ ಈಶ್ವರು, ಅಬ್ಬಬ್ಬಬ್ಬ, ಒಂದಾ ಎರಡಾ, ಫುಲ್ ಮೀಲ್ಸ್. ಈ ಬಾರಿ ತುಂಬಾ ಚೆನ್ನಾಗಿ ಬಿಗ್ ಬಾಸ್ ಮೂಡಿ ಬರುತ್ತೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಿರಿಜಾ ಕೂಡ ಎಂಟ್ರಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸಿರಿಜಾಗೆ ತುಂಬ ಫ್ಯಾನ್ಸ್ ಇದ್ದಾರೆ. ಯಾಕಂದರೆ ಬಹಳ ವರ್ಷಗಳಿಂದ ಟಿವಿಯಲ್ಲಿ ಕಾಣಿಸ್ಕೊಳ್ತಿರುವಂಥ ಸಿರಿಜಾ ರಿಯಲ್ ಲೈಫ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಆಕೆ ಯಾರು, ಆಕೆಯ ಹಿನ್ನೆಲೆ ಏನು, ಆಕೆ ಯಾಕೆ ಇನ್ನೂ ಮದುವೆ ಆಗಿಲ್ಲ, ಇದ್ಯಾವುದು ಕೂಡ ಗೊತ್ತಿಲ್ಲ. ಆಕೆ ಬಗ್ಗೆ ತಿಳ್ಕೊಬೋದು, ಶ್ರುತಿ ಸ್ಥಾನವನ್ನು ಸಿರಿಜಾ ತುಂಬಬಹುದು, ಅಡುಗೆ ಮನೆಯಲ್ಲಿ ಅವರು ಫಿಕ್ಸ್ ಆಗ್ಬೋದು, ತಾಯಿ ಸ್ಥಾನದ ರೀತಿಯಲ್ಲಿ ಅವರು ಇರಬಹುದೇನೋ ಅನ್ನೋ ಲೆಕ್ಕಾಚಾರ. ಇನ್ನು ನಮ್ರತಾ ಗೌಡ ಇರೋದ್ರಿಂದ ಗ್ಲ್ಯಾಮರ್ಗೇನು ಕಮ್ಮಿ ಇಲ್ಲ. ನಮ್ರತಾ ಇತ್ತೀಚೆಗೆ ತೀರಾ ಹಾಟಾಗಿ ಕಾಣಿಸ್ಕೊಳ್ತಾ ಇದ್ರು, ಹಾಗಾಗಿ ಪಡ್ಡೆ ಹುಡುಗರಂತೂ ಬಿಗ್ ಬಾಸನ್ನು ಮಿಸ್ ಮಾಡದೆ ನೋಡ್ತಾರೆ. ಅದರ ಜೊತೆಗೆ ವಿನಯ್ ಗೌಡ,
ವಿನಯ್ ಗೌಡ ಇರೋದ್ರಿಂದ ಹ್ಯಾಂಡ್ಸಮ್ ಹಂಕ್ ಮತ್ತು ಶಿವನಾಗಿ ಎಲ್ಲರನ್ನ ಮನರಂಜಿಸಿದ್ರು. ರಿಯಲ್ ಲೈಫ್ನಲ್ಲಿ ಇವ್ರು ಹೆಂಗಿರ್ತಾರೆ, ಇವರ ಕ್ಯಾರೆಕ್ಟರ್ ಏನು ಅನ್ನೋದ್ರ ಬಗ್ಗೆ ಕೂಡ ಎಲ್ರಿಗೂ ಕುತೂಹಲ ಇದೆ. ಹಾಗೆಯೇ ಗೌರಿ ಶಕಿ ಪತ್ರಕರ್ತನಾಗಿ ಫೇಮಸ್ ಆದವರು. ಇನ್ನು ಕೆಲವರು ಮಧ್ಯದಲ್ಲಿ ಮತ್ತೆ ಹೋಗುವಂಥ ಚಾನ್ಸಸ್ ಇದೆ. ಈ ಪೈಕಿ ಏನೆಲ್ಲ ಟಾಸ್ಕನ್ನು ಕೊಡ್ತಾರೆ, ಯಾರೆಲ್ಲ ಟಾಸ್ಕನ್ನು ನಿಭಾಯಿಸ್ತಾರೆ, ಇನ್ನೆಷ್ಟು ಜನ ಹೊರಗೆ ಬರ್ತಾರೆ, ಇನ್ನೆಷ್ಟು ಜನ ಒಳಗೆ ಹೋಗ್ತಾರೆ, ಇಲ್ಲಿ ಪ್ರಾರಂಭದಲ್ಲೇ ಸಖತ್ ಟ್ವಿಸ್ಟ್ ಆ್ಯಂಡ್ ಟರ್ನ್ ಇರುವಂಥ ಹಿನ್ನೆಲೆಯಲ್ಲಿ ಮುಂದೆ ಹೋಗ್ತಾ ಇನ್ನೂ ಏನೆಲ್ಲ ಟ್ವಿಸ್ಟ್ ಇರುತ್ತೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಇದೆ. ಕಳೆದ ಬಾರಿ ಎಲ್ಲ ಟಾಸ್ಕ್ ತುಂಬ ಚೆನ್ನಾಗಿತ್ತು, ಈ ಬಾರಿ ಇನ್ನಷ್ಟು ಅದ್ಭುತವಾಗಿ ಟಾಸ್ಕ್ಗಳು ಮೂಡಿ ಬರಬಹುದು. ಅಷ್ಟೇ ಅಲ್ಲದೆ ಈ ಬಾರಿ ಎಂಟ್ರಿಯಲ್ಲಿಯೇ ಒಂದಷ್ಟು ಟಾಸ್ಕನ್ನು ನೀಡಲಾಗಿತ್ತು, ಆಕೆಯ ವಿಚಾರ ಕೂಡ ಒಂದು ಸ್ವಲ್ಪ ಬದಲಾವಣೆ ಇತ್ತು. ಆ ಕಾರಣಕ್ಕಾಗಿ ಎರಡನೇ ದಿನ ಪ್ರದೀಪ್ ಈಶ್ವರ್ ಎಂಟ್ರಿ ಕೊಟ್ಟಿರೋದು ಕೂಡ ಇನ್ನಷ್ಟು ಪ್ರಶ್ನೆಯನ್ನು ಹುಟ್ಟಾಕೋದ್ರ ಜೊತೆಗೆ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಪ್ರದೀಪ್ ಈಶ್ವರ್ ಏನೆಲ್ಲ ಮಾತಾಡ್ತಾರೆ, ಎಷ್ಟು ದಿನ ಇರ್ತಾರೆ, ಅದರಲ್ಲೂ ಮೊದಲ ಬಾರಿಗೆ ಒಬ್ಬ MLA ಈ ಒಂದು ಸ್ಪರ್ಧೆಗೆ ಎಂಟ್ರಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ರಂಗ್ ಏರ್ತಾ ಇದೆ ಈ ಬಾರಿಯ ಬಿಗ್ ಬಾಸಲ್ಲಿ ನೀವು ಯಾರ ಪರವಾಗಿ ಇದ್ದೀರಾ, ಯಾರು ಗೆಲ್ಲಬೇಕು, ಇನ್ನೂ ಯಾರು ಒಳಗೆ ಹೋಗಬೇಕು, ಯಾರಿಗೆ ಅವಕಾಶ ಕೊಡ್ಬೋದು, ಈ ಬಗ್ಗೆ ನಿಮಗೇನಾದರೂ ನಿರೀಕ್ಷೆಗಳು ಇದ್ದರೆ ಅಥವಾ ಅನುಮಾನಗಳು ಇದ್ದರೆ ಅದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು. ಮತ್ತು ಬಿಗ್ ಬಾಸ್ನ ಪ್ರತಿಯೊಂದು ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ